Hi, hello, Snehitra. Welcome to our channel Kadar Cinema. ಇವತ್ತು ಎಂದಿನಂತೆ ನಿಮಗಾಗಿ ಹೊಚ್ಚ ಹೊಸ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ತಂದಿದ್ದೀನಿ. ಇವತ್ತಿನ ಕಂಟೆಂಟಿಂದ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದೇವೆ. ಕಾರಣ ಯಶ್ರವರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿ ಎಂದಾಗ ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಹೇಳ್ತಾರೆ. ಏನು ಗೊತ್ತಾ, ಆ ಮನುಷ್ಯ ಇದ್ದಾಗಲೇ ಅವ್ರ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ, ಪಕ್ಕದಲ್ಲಿ ನಿಂತಾಗಲೂ ಮಾತಾಡಿದ್ದೀನಿ. ಒಂದು ಹೇಳ್ತೀನಿ ಸರ್, ಒಬ್ಬ ಮನುಷ್ಯ ಇದ್ದಾಗ ಅವ್ನ ಬೆಲೆ ತಿಳ್ಕೊಬೇಕು, ಇದ್ದಾಗ ಅವ್ರಿಗೆ ಗೌರವ ಕೊಡಬೇಕು. ಹೋದ್ಮೇಲೆ ನಾವು ಗುಡಿ ಕಟ್ಲಿ ಇದು ಕಟ್ಲಿ ಪ್ರಯೋಜನ ಏನು ಸರ್? ಈ ಮಾತಿನಿಂದ ಪ್ರೇರೇಪಿತಗೊಂಡ ನಾವು ಟ್ಯಾಲೆಂಟ್ ಇರುವ ಕಲಾವಿದರನ್ನು ಅವರು ಇದ್ದಾಗ ಅವರಿಗೆ ಹೊಗಳಿ ಅವರು ಮಾಡುವ ಕೆಲಸಗಳಿಗೆ ನಮ್ಮ ಬೆಂಬಲ ಸೂಚಿಸೋಣ ಅಂತ ನಮ್ಮ ಹೊಸ ಪ್ರಯತ್ನ ಲಿವಿಂಗ್ ಅಪ್ರಿಸಿಯೇಷನ್ ಜೀವಂತ ಮೆಚ್ಚುಗೆ ಎಂಬ ಸೆಗ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮ ಮೊದಲ ಸಾಧಕರು ಯಾರು ಅಂತ ನೋಡೋಣ. ಶ್ರೀ ನಾಗಭೂಷಣ್, ಇವರು ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ಕಲಾವಿದರು, ನಟ, ನಿರ್ದೇಶಕರು, ಹಾಗೆ ಕಥೆ ಹಾಗೂ ಡೈಲಾಗ್ ಬರಹಗಾರರು ಕೂಡ. ಇವರ ಬಾಲ್ಯ ತುಂಬಾ ಕಠಿಣವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡು ತಾಯಿಯ ದುಡಿಮೆಯಿಂದ ಇಂಜಿನಿಯರಿಂಗ್ ಮುಗಿಸಿ ಒಂದು ಸರ್ಕಾರಿ ಕೆಲಸಕ್ಕೆ ಸೇರುತ್ತಾರೆ. ಇವರಿಗೆ ಬಾಲ್ಯದಿಂದಲೂ ನಟನೆಯ ಮೇಲೆ ಹುಚ್ಚು, ನಾಟಕವನ್ನೆಲ್ಲ ಮಾಡ್ತಾ ಇದ್ರು. ಇವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ನೀಡಿದೆ ಡಾಲಿ ಧನಂಜಯ್. ಹೌದು ಸ್ನೇಹಿತರೆ, ನಟ ರಾಕ್ಷಸ ಡಾಲಿ ಧನಂಜಯ್ ಮತ್ತು ನಾಗಭೂಷಣ್ ರವರು ಹಾಸ್ಟೆಲ್ ನಲ್ಲಿ ರೂಮ್ಮೇಟ್ಸ್ ಆಗಿ ಪರಸ್ಪರ ಪರಿಚಯಗೊಂಡು ಇವರಿಬ್ಬರು ನಾಟಕದ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇರ್ತಾರೆ. ಹಾಗೆ ಡಾಲಿ ಧನಂಜಯ್ ರವರು ಮೊದಲು ಚಿತ್ರರಂಗಕ್ಕೆ ಬಂದು ಸೈಕಲ್ ಹೊಡಿತಾ ಇರ್ತಾರೆ. ಆದರೂ ನಾಗಭೂಷಣ್ ರವರು ರೆಕಮೆಂಡೇಶನ್ ಇಲ್ಲದೆ ನನ್ನಲ್ಲಿ ಕೆಪಾಸಿಟಿ ನೋಡಿ ಇಂಡಸ್ಟ್ರಿಯವರು ನಮ್ಮನ್ನು ಕರೀಬೇಕು ಅಂತ ತಮ್ಮ ಕೆಲಸವನ್ನು ತೊರೆದು 2016 KEB ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ಎಂಬ ಯೂಟ್ಯೂಬ್ ಚಾನಲ್ ನ ನಡೆಸುತ್ತಾರೆ. ಇವರ ಗೆಳೆಯರೇ ಇದ್ದು ವಿಡಿಯೋ ಮಾಡುತ್ತಿದ್ದ ಚಾನಲ್ ಇದು. ಆ ಹೊತ್ತಿಗೆ ಕನ್ನಡದಲ್ಲಿ ವಿನೂತನ ಪ್ರಯತ್ನ ಎಂದರೆ ತಪ್ಪಾಗಲ್ಲ. ಇದರಲ್ಲಿ ಇವರಿಗೆ ಅಪಾರ ಯಶಸ್ಸು ಸಿಗುತ್ತದೆ. ಅದರಲ್ಲೂ ಲೂಸಿಯಾ ಪವನ್ ಕುಮಾರ್ ಅವರ ಜೊತೆಯಲ್ಲಿ ಮಾಡಿದ HFPS ವಿಡಿಯೋ ತುಂಬಾ ವೈರಲ್ ಆಗಿ ಶ್ರೀ ಕಿಚ್ಚ ಸುದೀಪ್ ರವರಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಇವರ ವಿಡಿಯೋಸ್ ನಲ್ಲಿ ವಿಳಂಬನೆ, ಸಾಮಾಜಿಕ ಪಿಡುಗನ್ನು ತಮ್ಮ ವಿಶಿಷ್ಟವಾದ ಬರಹದಿಂದ ತುಂಬಾ ಚೆನ್ನಾಗಿ ಮಾಡುತ್ತಾರೆ. ಇದಾದ ಮೇಲೆ ಚಾನಲ್ ನ ನಿಲ್ಲಿಸಿ ಫುಲ್ ಟೈಮ್ ಆಗಿ ಇಂಡಸ್ಟ್ರಿಗೆ ಬರುತ್ತಾರೆ. ನಾಗಭೂಷಣ್ ರವರು ಇದಕ್ಕೂ ಮೊದಲು ಡಾಲಿ ಧನಂಜಯ ಅವರ ಬದ್ಮಾಡ್ ಸಿನಿಮಾದಿಂದ ಪಾದಾರ್ಪಣೆ ಮಾಡುತ್ತಾರೆ. ಆದರೆ ಇವರು ಬೆಳಕಿಗೆ ಬಂದಿದ್ದು ಸಂಕಷ್ಟಾರ ಗಣಪತಿ. ಹಾಗೆ ಇವರಿಗೆ ದೊಡ್ಡ ಬ್ರೇಕ್ ಕೊಟ್ಟ ಚಿತ್ರ ಇಕ್ಕಟ್ ಹಾಗೂ ಬಡವರಾಸ್ಕರ್. ಇವರು ಇದಾದ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ PRK ಸಂಸ್ಥೆಯಲ್ಲಿ ಫ್ರೆಂಚ್ ಬಿರಿಯಾನಿ, ಅಜ್ಗರ್ನ ಭಾವ, ಪುರುಷೋತ್ತಮನ ಆಗಿ, ಹಾಗೆ ಯುವರತ್ನದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇದು ಇವರ ಜೀವನದಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್. ಯಾವ ಜನರು ಪುನೀತ್ ರವರನ್ನು ಯಾಕೆ ಭೇಟಿ ಮಾಡಲಿಲ್ಲ ಅಂತ ಈಗಲೂ ಕೊರಗುತ್ತಾರೆ. ಅಂತದ್ರಲ್ಲಿ ಇವರು ಸಾಮಾನ್ಯ ಊರಿನಿಂದ ಬಂದು ಈ ಲೆವೆಲ್ಗೆ ಬೆಳೆದಿದ್ದಾರೆ ಎಂದರೆ ಎಷ್ಟೋ ಯುವಕರಿಗೆ ಸ್ಫೂರ್ತಿ. ಇದಾದ ಮೇಲೆ PRK ಫ್ಯಾಮಿಲಿ ಪ್ಯಾಕ್, ಹಾಗೆ ಮೊದಲ ಬಾರಿ ನಾಯಕನಾಗಿ ನಟಿಸಿದ ಇಕ್ಕಟ್ OTTಯಲ್ಲಿ ದಾಖಲೆ ಮಾಡುತ್ತದೆ. ಈ ಚಿತ್ರದಲ್ಲಿ ಇವರ ಪರ್ಫಾರ್ಮೆನ್ಸ್ ಅದ್ಭುತ. ಇದಾದ ಮೇಲೆ U-turn ಮೂಲಕ ಆಟೋ ಡ್ರೈವರ್ ಆಗಿ ತೆಲುಗು ತಮಿಳಿನಲ್ಲಿ ಡೆಬ್ಯೂಟ್ ಮಾಡುತ್ತಾರೆ. ಇದಾದ ಮೇಲೆ ಬ್ಲಾಕ್ ಬಸ್ಟರ್ ಬಡವ ರಾಸ್ಕಲ್ನಲ್ಲಿ ನಾಗಲಿಂಗ ಡಾಲಿ ಧನಂಜಯರವರ ಸ್ನೇಹಿತನಾಗಿ ತಮ್ಮ ಅದ್ಭುತವಾದ ಕಾಮಿಡಿ ಟೈಮಿಂಗ್ ಹಾಗೆ ಎಮೋಷನ್ಸಿಂದ ಮಿಂಚುತ್ತಾರೆ. ಇಲ್ಲಿಂದ ಇವರ ಇನ್ನೊಂದು ಪಯಣ ಸ್ಟಾರ್ಟ್ ಆಗುತ್ತದೆ. ಇದಾದ ನಂತರ ತಾವೇ ರಚಿಸಿ ಹಾಗೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ನಿರ್ದೇಶಿಸಿದ ಹನಿಮೂನ್ ವೆಬ್ ಸಿರೀಸ್ ಕನ್ನಡದಲ್ಲಿ ವೆಬ್ ಸಿರೀಸ್ನ ಮಾರ್ಕೆಟ್ ಅನ್ನು ಇನ್ನೂ ದೊಡ್ಡದಾಗಿ ಮಾಡುತ್ತದೆ. ಇದರಲ್ಲಿ ಇವರ ನಟನೆ ಅದ್ಭುತ. ಇವರು ಇದುವರೆಗೂ ಸಲಗ, ಜಾನಿ ಜಾನಿ ಎಸ್ ಪಪ್ಪ, U-turn, ಸಂಕಷ್ಟಾರ ಗಣಪತಿ, ಒಂದಲ್ಲ ಎರಡಲ್ಲ, ಇಕ್ಕಟ್, ಯುವರತ್ನ, ಬಡವರಾಸ್ಕಲ್, ಮೇಡ್ ಇನ್ ಚೈನಾ, ಪೆಟ್ರೋಮ್ಯಾಕ್ಸ್, ಹಾಗೆ ನೋಡಿ ಸ್ವಾಮಿ ನಿರೋಧ, ಹೀಗೆ ಹಾಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಕನ್ನಡ ಇಂಡಸ್ಟ್ರಿಗೆ ನ್ಯೂ ಏಜ್ ಕಾಮಿಡಿಯನ್ ಆಕ್ಟರ್ ಆಗಿ ಇನ್ನೂ ಜನರ ಮನಸ್ಸನ್ನು ಗೆಲ್ಲಿ. ಹಾಗೆ ನಮ್ದೊಂದು ಚಿಕ್ಕ ಸಲಹೆ ಇವರಿಗೆ, ಆದಷ್ಟು ನಿಮ್ಮ ಚಿತ್ರಗಳನ್ನು OTTಯಲ್ಲೇ ರಿಲೀಸ್ ಮಾಡಿ, OTT ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿ ಅಂತ ಹೇಳ್ತಾ ಇವರಿಗೆ ಲೀವಿಂಗ್ ಅಪ್ರಿಸಿಯೇಷನ್ ಕೊಡುವ ಮುಖಾಂತರ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದು ನಿಮ್ಮ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲ ಕೊಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ. ಸಿಗೋಣ ನಮ್ಮ ಮುಂದಿನ ಹೊತ್ತ ಹೊಸ ಕಂಟೆಂಟ್ ಜೊತೆಗೆ.